ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನೆನ್ನೆ ವಿಡಿಯೋದಲ್ಲಿ ಗೀ ರೈಸ್ಗೆ ಕೂಟ್ ಮಾಡಿದ್ದೆ ಅಂತ ಹೇಳಿದೆ. ಆ ಕೂಟನ್ನು ಹೇಗೆ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬಟಾಣಿ ಕೂಟು ಗೀ ರೈಸ್ಗೆ ಒಳ್ಳೆ ಕಾಂಬಿನೇಷನ್ ಅಲ್ವಾ, ಆದ್ದರಿಂದ ಇವತ್ತು ಬಟಾಣಿ ಕೂಟನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ದರೆ ತಡ ಮಾಡೋದು ಬೇಡ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದು ಮೊದಲನೇದಾಗಿ ತಿಳ್ಕೊಂಡು ಅದಾದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಫಾಲೋ ಮಾಡೋಣ, ಓಕೆನಾ? ಸೊ ತಕ್ಷಣವೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಓಕೆನಾ? ಮೇಯ್ನ್ ಫಸ್ಟ್ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊಂಡಿದ್ದೀವಿ. ಈರುಳ್ಳಿ ಒಂದು ಅಥವಾ ಎರಡು ಈರುಳ್ಳಿ ಸಾಕು. ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಂದು ಬಿರಿಯಾನಿ ಎಲೆ ತೊಗೊಂಡಿದ್ದೀನಿ, ಮರಾಠಿ ಮೊಗ್ಗು, ಓಕೆನಾ? ಇದ್ರ ಜೊತೆಗೆ ಟೊಮ್ಯಾಟೊ, ಒಂದು ಟೊಮ್ಯಾಟೊ ಸಾಕಾಗತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನಾ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಕಾಯಿ, ಇದಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್, ಓಕೆನಾ? ಇವನ್ನೆಲ್ಲ ಹಾಕಿ ನಾವು ಈಗ ಬಟಾಣಿ ಕೂಟನ್ನು ಮಾಡ್ತೀವಿ. ಬಟಾಣಿನೇ ಹೇಳಿಲ್ಲಲ್ವಾ, ಓಕೆ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅರಿಶಿನ, ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ, ಇದಿಷ್ಟು ಬೇಕಾಗತ್ತೆ, ಓಕೆನಾ? ಇದ್ರ ಜೊತೆಗೆ ಬಟಾಣಿ, ಇದನ್ನು ಬೇಯಿಸಿರೋದು ಬಟಾಣಿ, ನೀವು ಹಸಿ ಬಟಾಣಿ ತೊಗೊಂಡ್ರು ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದಾದ ನಂತರ ಸೋಂಪು ಮತ್ತು ಚಕ್ಕೆ, ಲವಂಗ, ಬಿರಿಯಾನಿ ಎಲೆ ಹಾಕೋಬೇಕು. ಸೊ ಏಲಕ್ಕಿ ಕೂಡ ಹಾಕಬೇಕು. ಏಲಕ್ಕಿನ ಜಜ್ಜಿ ಹಾಕ್ತೀನಿ ಅಂದ್ರೂ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇಲ್ಲಾಂದರೆ ಅದನ್ನು ಸ್ವಲ್ಪ ಸೀಲಿ ಹಾಕಿ, ಓಕೆನಾ? ನೆಕ್ಸ್ಟು ಈರುಳ್ಳಿಯನ್ನು ಹಾಕಬೇಕು. ಒಂದು ಅಥವಾ ಎರಡು ಈರುಳ್ಳಿಯನ್ನು ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಇರುತ್ತೆ ಬಟಾಣಿ ಕೂಟು. ಓಕೆ, ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋಬೇಕು. ಸೊ ನೆಕ್ಸ್ಟ್ ಈಗ ಕೊತ್ತಂಬರಿ ಮತ್ತು ಪುದೀನ ಹಾಕಬೇಕಾಗತ್ತೆ. ಇದನ್ನೆಲ್ಲ ನಾವು ರುಬ್ಕೋಬೇಕು, ಅದರಿಂದ ಸ್ವಲ್ಪ ನೀವು ಕಟ್ ಮಾಡದೇ ಇದ್ರೂ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಕಟ್ ಮಾಡಿ ಹಾಕಬೇಕು ಅಂತಲೇ ಏನಿಲ್ಲ, ಹಾಗೆ ಕೂಡ ಹಾಕಬಹುದು. ನೆಕ್ಸ್ಟು ಟೊಮ್ಯಾಟೊ, ಒಂದು ಟೊಮ್ಯಾಟೊ ಸಾಕಾಗತ್ತೆ. ಸೊ ಒಂದರಿಂದ ಎರಡು ಟೊಮ್ಯಾಟೋನ ಹಾಕ್ಕೊಂಡಿದ್ದೀವಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಫ್ರೈ ಮಾಡಾದ್ಮೇಲೆ ನೀವು ಇದನ್ನು ರುಬ್ಕೋಬೇಕು. ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು, ಓಕೆನಾ? ಈ ಹದ ಬಂದ ಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಾಯನ್ನು ಹಾಕೋಬೇಕು. ಸೊ ಒಂದೇ ಒಂದು ಸ್ವಲ್ಪ ಕಾಯಿ ಕೂಡ ಹಾಕೋಬೇಕು. ಸಾಕಿಷ್ಟು. ಸೊ ಮತ್ತೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ನೀವು ಇದನ್ನು ರುಬ್ಕೋಬೇಕು, ಓಕೆನಾ? ಆಫ್ ಮಾಡ್ಕೊಂಡಿದ್ದೀವಿ. ಈಗ ಸ್ವಲ್ಪ ತಣ್ಣಗಾಗಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇದನ್ನು ಜಾರ್ಗೆ ಶಿಫ್ಟ್ ಮಾಡಿಕೊಂಡು ನೀಟಾಗಿ ರುಬ್ಕೋಬೇಕು. ಫೈನ್, ಈ ರೀತಿ. ಈಗ ಜಾರ್ಗೆ ಶಿಫ್ಟ್ ಮಾಡಾಗಿದೆ. ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಹದಕ್ಕೆ ಬೇಕು ಇಷ್ಟು ನೀವು ಗ್ರೈಂಡ್ ಮಾಡಿಕೊಂಡ್ರೆ ಕೂಟ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಈ ಎಣ್ಣೆಗೆ ಇನ್ನೇನೇನು ತರಕಾರಿಗಳು ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಕ್ಯಾಪ್ಸಿಕಮ್ ಬೇಕಾಗುತ್ತೆ, ಈರುಳ್ಳಿ, ಟೊಮ್ಯಾಟೊ, ಓಕೆನಾ? ಮೊದಲನೇದಾಗಿ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀವಿ. ಒಂದೇ ಒಂದು ಸ್ವಲ್ಪ ಈರುಳ್ಳಿ ಕೂಡ ಬೇಕಾಗುತ್ತೆ, ಒಂದು ಅರ್ಧ ಈರುಳ್ಳಿ ಸಾಕು. after the tomato. So ee mooru bekaಗುತ್ತೆ okay na. ಎಣ್ಣೆಗೆ ಈಗ ಫಸ್ಟ್ ಈರುಳ್ಳಿಯನ್ನು ಹಾಕೋಬೇಕು. ಎಣ್ಣೆ ಕಾದಿದೆ, ಈಗ ಈರುಳ್ಳಿಯನ್ನು ಹಾಕೋತಾ ಇದೀವಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಅದಾದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕೋಣ. ಓಕೆ, ಈಗ ಸ್ವಲ್ಪ ಫ್ರೈ ಆಗಿದೆ. ನೆಕ್ಸ್ಟ್ ಟೊಮೆಟೋನ ಹಾಕೋಬೇಕು. ನೆಕ್ಸ್ಟ್ ಕ್ಯಾಪ್ಸಿಕಮ್ ಎಲ್ಲ ಒಟ್ಟಿಗೆ ಬೇಯುತ್ತೆ. ನೀವು ಈಗ ತರಕಾರಿಯನ್ನು ಹಾಕ್ಬೋದು, ಕ್ಯಾಪ್ಸಿಕಮ್ ಕೂಡ. ಸೊ ಕ್ಯಾಪ್ಸಿಕಮ್ ಕೂಡ ಹಾಕೋದ್ರಿಂದ ಕೂಟ್ಗೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ವೈಟ್ ರೈಸ್ಗೂ ಕೂಡ ನೀವು ಈ ರೀತಿ ಬಟಾಣಿ ಕೂಟನ್ನು ಹಾಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ದಿ ಮತ್ತು ಟೇಸ್ಟಿ ಕೂಡ. ಸೊ ಗೀ ರೈಸ್ಗೆ ಅಂತಲೇ ಏನು ವೆಯ್ಟ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ, ಚಪಾತಿಗೂ ಕೂಡ ತುಂಬಾ ಸೂಪರ್ ಆಗಿರುತ್ತೆ. ಓಕೆ, ಈಗ ಇದಕ್ಕೆ ನಾವಾಗಲೇ ರುಬ್ಬಿಟ್ಕೊಂಡ್ವಲ್ಲ ಮಸಾಲೆ, ಅದನ್ನು ಹಾಕೋಬೇಕು. ಈ ರೀತಿ ಮಸಾಲೆಯನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ. ಸೊ ಜಾರಲ್ಲೇ ಇರುತ್ತಲ್ಲ ಮೊದಲೇ, ಈಗ ಮಸಾಲೆ ಎಲ್ಲ ರುಬ್ಬಿರ್ತೀವಲ್ಲ ಆ ನೀರನ್ನೇ ಹಾಕೋಬೋದು. ನೆಕ್ಸ್ಟ್ ಈಗ ಬಟಾಣಿ, ಬೇಯಿಸಿಟ್ಟಿರುವಂತಹ ಬಟಾಣಿಯನ್ನು ಹಾಕೋತಾ ಇದ್ದೀವಿ. ಒಳ್ಳೆ ಘಮ ಬರ್ತಾ ಇದೆ, ನಿಜಕ್ಕೂ ಸೂಪರಾಗಿ ಕಾಣಿಸ್ತಾ ಇದೆ ಕೂಡ. ಸ್ವಲ್ಪ ಹೊತ್ತಲ್ಲಿ ಬಟಾಣಿ ಕೂಟ್ ಕೂಡ ರೆಡಿ ಆಗುತ್ತೆ. ಎಸ್, ಈಗ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈ ರೀತಿ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ತರಕಾರಿ ಎಲ್ಲ ಈಗಾಗಲೇ ಬೆಂದಿರುತ್ತೆ, ಟೊಮ್ಯಾಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸೊ ಅದರಿಂದ ಮೀಡಿಯಮ್ ಫ್ಲೇಮ್ನಲ್ಲಿ ನೀವು ನೀಟಾಗಿ ಬೇಯಿಸ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀವಿ, ಚಿಲ್ಲಿ ಪೌಡರ್, ನೆಕ್ಸ್ಟ್ 2 ಸ್ಪೂನ್, 1 ರಿಂದ 2 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಮತ್ತು ಧನಿಯಾ ಪುಡಿ 1–1.5 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀವಿ. ಸೊ ಈ ಮೂರು ಸಾಕು. ಈಗ ಗರಂ ಮಸಾಲ ಇದ್ದರೆ ನಿಮ್ಮ ಮನೇಲಿ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಒಂದೇ ಸ್ವಲ್ಪ ಗರಂ ಮಸಾಲ ಕೂಡ ಹಾಕೋಬಹುದು, ಆಪ್ಷನಲ್ ಅದು, ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂತಂದರೆ ಬೇಡ. ಇಷ್ಟು ಇಂಗ್ರೀಡಿಯೆಂಟೇ ತುಂಬ ಚೆನ್ನಾಗಿರುತ್ತೆ. ಸೊ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ಫಾಲೋ ಮಾಡಬಹುದು. ಓಕೆ, ಈಗ ಕುದೀತಾ ಇದೆ. ಇನ್ನು ಸ್ವಲ್ಪ ಆದಮೇಲೆ ನೀವು ಆಫ್ ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸ್ ಅಷ್ಟು ಟೈಮ್ ಕೊಟ್ಟು ಅದನ್ನು ಚೆನ್ನಾಗಿ ಕುದಿಯೋವರೆಗೂ ಬಿಟ್ಟು, ಅದಾದಮೇಲೆ ನೀವು ಆಫ್ ಮಾಡಬಹುದು. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಇನ್ನು ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೂಪರಾಗಿ ರೆಡಿಯಾಗಿದೆ ಬಟಾಣಿ ಕೂಟು. ಆ್ಯಂಡ್ ಈಗ ಸರ್ವಿಂಗ್ ಬೌಲ್ಗೂ ಶಿಫ್ಟ್ ಮಾಡಾಗಿದೆ. ಗೀ ರೈಸ್ ಕೂಡ ರೆಡಿ ಇದೆ. ಬ್ಯಾಟಿಂಗ್ ಮಾಡೋದಷ್ಟೇ ಬ್ಯಾಲೆನ್ಸ್ ಇರೋದು, ತುಂಬಾ ಸೂಪರಾಗಿತ್ತು. ನೀವು ಕೂಡ ನಿಮ್ಮ ಮನೇಲಿ ಇದನ್ನು ಹೇಗೆ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಂಡು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು ಟೇಸ್ಟ್ ಹೇಗಿತ್ತು ಅನ್ನೋದನ್ನ. ಸೋ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಸೋ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಅಡುಗೆ ವಿಧಾನಗಳ ಜೊತೆ ನಾವು ನಿಮ್ಮೊಂದಿಗೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.